ಆದ್ರೆ ಬದುಕು ಅನ್ನೋದು ನಾವು ಅಂದ್ಕೊಂಡಂತೇನೆ ನಡೆಯೋದಿಲ್ಲ, ನಾವು ಅಂದ್ಕೊಂಡಂತೇನೆ ಎಲ್ಲ ನಡೆಯೋದಾದ್ರೆ ಅದು ಬದುಕು ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರು ಇರಬೇಕು ನಮ್ ಜೊತೆ ಅಂದ್ಕೊಂಡ ಸಂದರ್ಭದಲ್ಲಿಯೇ ಇಬ್ರು ನಮ್ಮನ್ನಾಗಲಿದ್ದಾರೆ. ಅವ್ರ ಜೊತೆ ವರದಪ್ಪನವರು ಸಹ ಇವತ್ತಿಲ್ಲ. ನಾನು ಈ ಪಾರ್ವತಮ್ಮನವರ ನೆಪದಲ್ಲಿ ಮೂರೂ ಜನರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪಾರ್ವತಮ್ಮನವರ ವಿಶೇಷ ಏನು ಅಂತ ಯೋಚನೆ ಮಾಡಿದಾಗ ಸಾಮಾನ್ಯವಾಗಿ ಇಲ್ಲೂ ವೇದಿಕೆ ಮೇಲೆ ಪ್ರಸ್ತಾಪ ಆಯಿತು. ಎಲ್ಲ ಯಶಸ್ಸಿನ ಎಲ್ಲ ಗಂಡಸರ ಯಶಸ್ಸಿನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಇರ್ತಾಳೆ ಅನ್ನುವಂಥ ಮಾತು. ಇದು ನನ್ನ ಅಭಿಪ್ರಾಯದಲ್ಲಿ ಪಾರ್ವತಮ್ಮನವರ ವಿಷಯಕ್ಕೆ ಅರ್ಧ ಸತ್ಯ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ ಏನು ಅಂದರೆ, ಪಾರ್ವತಮ್ಮನವರಿಗೆ ಪಾರ್ವತಮ್ಮನವರು ರಾಜಕುಮಾರ್ ಅವರ ಹಿಂದೆ ಇದ್ದಂತಹ ಶಕ್ತಿಶಾಲಿ ಮಹಿಳೆ. ಪಾರ್ವತಮ್ಮನವರ ಹಿಂದೆ ರಾಜ್ಕುಮಾರ್ ಅವರ ಪ್ರಭಾವಳಿಯ ಶಕ್ತಿಯೂ ಇತ್ತು. ಹಾಗಾಗಿ ಇದು ಅರ್ಧ ಸತ್ಯ. ಅಂದರೆ ಪುರುಷನೊಬ್ಬನ ಹಿಂದೆ ಮಹಿಳೆ ಯಶಸ್ಸಿನಲ್ಲಿದ್ದೇ ಇರ್ತಾಳೆ ಅನ್ನೋದು ರಾಜ್ ಕುಟುಂಬದ ವಿಷಯದಲ್ಲಿ ನಾನು ಅರ್ಧ ಸತ್ಯ ಅಂದ್ಕೊಂಡಿದ್ದೇನೆ. ಪೂರ್ಣ ಸತ್ಯ ಅಂದರೆ ಯಾವುದು ಅಂದರೆ, ಪಾರ್ವತಮ್ಮನವರಲ್ಲಿ ರಾಜ್ಕುಮಾರ್, ರಾಜ್ಕುಮಾರ್ ಅವರಲ್ಲಿ ಪಾರ್ವತಮ್ಮ ಇರೋದೇ ಪೂರ್ಣ ಸತ್ಯ. ಈ ಪೂರ್ಣ ಸತ್ಯ ಎಷ್ಟರ ಮಟ್ಟಿಗೆ ನಮ್ಮ ಕಣ್ಣೆದುರಿಗೆ ಕಾಣಿಸ್ಕೊಳ್ತು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ದೈಹಿಕವಾಗಿ ಅಥವಾ ಭೌತಿಕವಾಗಿ ನಮ್ಮನ್ನು ಅಗಲಿದ್ದು 78ನೇ ವರ್ಷದಲ್ಲಿ. ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ನಮ್ಮನ್ನು ಭೌತಿಕವಾಗಿ ಅಗಲಿದ್ದು 78ನೇ ವರ್ಷದಲ್ಲಿ. 78. ಇದು ಕಾಕತಾಳೀಯವಾದರೂ ಸಹ ಒಂದು ದಾಂಪತ್ಯದ ಈ ಸಂಬಂಧದ ಪ್ರತೀಕ ಇದೆಯಲ್ಲ, ಎಷ್ಟು ಕಾಕತಾಳೀಯವಾಗಿ ನಡೆಯುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ. ಗಂಡ ಹೆಂಡತಿ ಇಬ್ಬರೂ ಒಂದೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲುತ್ತಾರೆ ಅನ್ನೋದರ ಹಿಂದೆ ಅದು ಕಾಕತಾಳೀಯವಾಗಿದ್ರು ಅವ್ರು ಹೇಗೆ ಬದುಕಿದ್ರು ಅನ್ನೋದರ ಒಂದು ಸಂಕೇತ ಅಂತೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿನೇ ಪಾರ್ವತಮ್ಮನವರ ಬಿಟ್ಟು ರಾಜ್ಕುಮಾರ್ ಅವರಿಲ್ಲ, ರಾಜ್ಕುಮಾರ್ ಅವರನ್ನು ಬಿಟ್ಟು ಪಾರ್ವತಮ್ಮನವರಿಲ್ಲ. ಗಾಧಾರಿತವಾಗಿರುವ ಒಂದು ಸಾಮಾಜಿಕ ಸಂರಚನೆ ಇದೆಯಲ್ಲ, ಅದು ನಮ್ಮ ಚರಿತ್ರೆ. ಇಲ್ಲಿ ಇಲ್ಲಿ ವರ್ಣಗಳಿವೆ, ಜಾತಿಗಳಿವೆ, ವರ್ಗಗಳಿವೆ. ಬಡವ ಬಲ್ಲಿದ ಅನ್ನೋದಿದೆ, ಮೇಲ್ಜಾತಿ ಮೇಲ್ವರ್ಗ, ಕೆಳಜಾತಿ ಕೆಳವರ್ಗ ಅನ್ನೋದಿದೆ. ಎಲ್ಲ ವರ್ಣ ವರ್ಗಗಳಲ್ಲಿಯೂ ಸಹ ಮಹಿಳೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಒಂದು ವಲಯ ಅನ್ನೋದನ್ನ ಚರಿತ್ರೆ ನಮಗೆ ತೋರಿಸ್ಕೊಟ್ಟಿದೆ. ಬಹಳ ದೊಡ್ಡ ದೊಡ್ಡ ರಾಣಿಯರು ಬಂದರು ನಮ್ಮಲ್ಲಿ. ಯಾವಾಗ ರಾಣಿಯವರು ಮುಂಚೂಣಿಗೆ ಬಂದರು ಅಂತ ಅಂದ್ರೆ, ಗಂಡಸಿನ ಗೈರು ಹಾಜರಿಯಲ್ಲಿ ರಾಣಿಯವರು ಮುಂಚೂಣಿಗೆ ಬಂದರು. ಇದನ್ನು ಮರಿಬಾರ್ದು ನಾವು. ಗಂಡಸಿನ ಗೈರು ಹಾಜರಿಯಲ್ಲಿ ಅವ್ರು ಮುಂದಕ್ಕೆ ಬಂದರು. ಆದ್ರೆ ಪಾರ್ವತಮ್ಮನವರು ಮುಂದಕ್ಕೆ ಬಂದಿದ್ದು ಗಂಡಸಿನ ಹಾಜರಿಯಲ್ಲಿ ಮುಂದಕ್ಕೆ ಬಂದರು. ಇದೊಂದು ವಿಶೇಷ, ಇದನ್ನು ನಾವು ಮರಿಬಾರದು. ಹಾಗಾಗಿ ಇಂಥ ಒಂದು ಚರಿತ್ರೆ ಇದೆಯಲ್ಲ, ಈ ಚರಿತ್ರೆಯಲ್ಲಿ ಮಹಿಳೆ ನಿರ್ಲಕ್ಷಿತ ವಲಯಕ್ಕೆ ಸೇರಿದಂತ ಒಬ್ಬ ಮಹಿಳೆ ಎಲ್ಲವನ್ನೂ ಮೀರಿ ಬರೋದಿದೆಯಲ್ಲ, ಬಹಳ ಕಷ್ಟಕರವಾದದ್ದು. ಯಾವತ್ತು ಒಬ್ಬ ರಾಣಿಯಾಗಿದ್ರೂ ಸಹ ನಮ್ಮ ಚರಿತ್ರೆಯಲ್ಲಿ ಎರಡನೇ ದರ್ಜೆಯ ಪ್ರಜೆಯಂತೆ ನೋಡ್ಕೊಂಡ್ಬಂದಿದೆ ನಮ್ಮ ಚರಿತ್ರೆ, ಒಬ್ಬ ರಾಣಿ ಸಹ. ಯಾಕೆಂದ್ರೆ ಇದು ಒಟ್ಟಾರೆ ಪುರುಷ ಪ್ರಧಾನವಾಗಿರುವ ಸಮಾಜ. ಇದು ಪುರುಷ ಪ್ರಧಾನ ಯಾಕಾಗುತ್ತೆ ಅಂದ್ರೆ, ಚಿತ್ರ ಒಂದು ಅತ್ಯುತ್ತಮ ಇರಬಹುದು, ಒಂದು ಉತ್ತಮ ಇರಬಹುದು, ಕೆಲವು ಚಿತ್ರಗಳು ಚೆನ್ನಾಗಿ ಬಂದಿಲ್ಲದೆ ಇರಬಹುದು, ಆದರೆ ಯಾವುದೇ ಚಿತ್ರ ನಮ್ಮ ಮನುಷ್ಯ ಮನಸ್ಸನ್ನ ಕೆಡಿಸಿದ ಚಿತ್ರ ಅಲ್ಲ, ಸದಭಿರುಚಿಯನ್ನು ಮೀರಿದ ಚಿತ್ರ ಅಲ್ಲ. ಹೀಗೆ 80ಕ್ಕೂ ಹೆಚ್ಚು ಚಿತ್ರಗಳನ್ನ ಸದಭಿರುಚಿಯ ಚಿತ್ರಗಳನ್ನೇ ಕೊಡ್ತಕ್ಕಂಥದ್ದು ಬಹಳ ಕಷ್ಟಕರವಾದ್ದು. ಕನ್ನಡಕ್ಕೆ, ಕನ್ನಡ ಚಲನಚಿತ್ರರಂಗಕ್ಕೆ, ಕನ್ನಡ ಸಮಾಜಕ್ಕೆ ಇವರು ಕೊಟ್ಟಂತ ಕೊಡುಗೆ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ 35 ಚಿತ್ರಗಳನ್ನ, ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಭಿನಯಿಸಿದ 18 ಚಿತ್ರಗಳನ್ನ, ರಾಘವೇಂದ್ರ ರಾಜ್ಕುಮಾರ್ ಅಭಿನಯಿಸಿದ 14 ಚಿತ್ರಗಳನ್ನ, ಪುನೀತ್ ಅಭಿನಯಿಸಿದ 10 ಚಿತ್ರಗಳನ್ನ, ಹಾಗೆಯೇ ವಿನಯ್ ಅಭಿನಯಿಸಿದಂತ 2 ಚಿತ್ರಗಳನ್ನ, ಹೀಗೆ ಒಟ್ಟು ಪಟ್ಟಿ ಕೊಡ್ತಾ ಹೋದ್ರೆ ಇಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ ಇಡೀ ಭಾರತೀಯ ಚಿತ್ರರಂಗದ ಏಕೈಕ ಮಹಿಳೆ ಎನ್ನುವ ಹೆಗ್ಗಳಿಕೆ ಇದೆಯಲ್ಲ, ಅದು ಪಾರ್ವತಮ್ಮನಲ್ಲಿ ಸೇರ್ತಕ್ಕಂಥದ್ದು. ಅವರ ಒಟ್ಟು ವ್ಯಕ್ತಿತ್ವ ಇದೆಯಲ್ಲ, ಅದರಲ್ಲಿ ನಗರವೂ ಇದೆ, ಹಳ್ಳಿಯೂ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಳ್ಳಿ ಮೂಲದಿಂದ ಬಂದಂತ ಒಬ್ಬ ಮಹಿಳೆಯಾಗಿ ನಗರದಲ್ಲಿ ನೆಲೆಸಿ ನಗರ ಕೇಂದ್ರಿತವಾಗಿರ್ತಕ್ಕಂಥ ಚಿತ್ರೋದ್ಯಮದಲ್ಲಿ ತನ್ನ ವ್ಯಕ್ತಿತ್ವವನ್ನ, ತನ್ನ ಸ್ವಯಂ ಸ್ವಾತಂತ್ರ್ಯವನ್ನ ಮೂಡಿಸೋದು ಅಪರೂಪದ ಸಂಗತಿ. ಅವರು ಪಾರ್ವತಮ್ಮನವರಲ್ಲಿ ಕಾಠಿಣ್ಯನೂ ಇತ್ತು, ಕಾರುಣ್ಯನೂ ಇತ್ತು. ಆದರೆ ಕಾಠಿಣ್ಯ ಎಲ್ಲಿರಬೇಕು ಮತ್ತು ಕಾರುಣ್ಯ ಎಲ್ಲಿರಬೇಕು ಎನ್ನುವ ವಿವೇಕ ಇತ್ತು. ಆ ವಿವೇಕ ಇಲ್ಲದೆ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕಾರುಣ್ಯ ಇರೋ ಕಡೆ ಕಾಠಿಣ್ಯ ಬರುತ್ತೆ, ಕಾಠಿಣ್ಯ ಇರೋ ಕಡೆ ಕಾರುಣ್ಯ ಹೋಗುತ್ತೆ. ಆದರೆ ಪಾರ್ವತಮ್ಮನವರ ನಿಜವಾದ ವಿವೇಕ ಯಾವುದು ಅಂತಂದ್ರೆ,
ಕೇವಲ ನಗರದ ನಯಗಾರಿಕೆಯಲ್ಲಿ ಮಾತ್ರ ಇದ್ದವರಲ್ಲ ಅವರು. ಅವರ ನೇರವಾದ ನಿಷ್ಠುರವಾದಂಥ ನಡವಳಿಕೆ ಇದೆಯಲ್ಲ, ಅದೇ ಪಾರ್ವತಮ್ಮನವರು ವಿಶೇಷ. ಎಷ್ಟೋ ಸಾರಿ ನಾವು ಸಹಿಸೋದು ವಿರೋಧಿಸಬೇಕು, ಇಲ್ಲಿ ರಾಜ್ಕುಮಾರ್ ಇದ್ದಾರೆ, ಪಾರ್ವತಮ್ಮ ಇದ್ದಾರೆ ಇನ್ನು ನಮ್ಮ ಎದುರುಗಡೆ ಅಂತ ಹೇಳಿ ಅವ್ರ ಫೋಟೋ ಇಟ್ಕೊಂಡೋಗಿ ನಾವು ಪ್ರತಿಭಟನೆ ಮಾಡಬೇಕು. ಕನ್ನಡ ಚಿತ್ರರಂಗವನ್ನು ಉಳಿಸಬೇಕು ಅಂತಂದ್ರೆ ಜಿ ಎಸ್ ಟಿ ಹೆಸರಿನಲ್ಲಿ ಬರ್ತಿರೋ 28% ತೆರಿಗೆ ಏನಿದೆ ಅದನ್ನು ವಿರೋಧಿಸಬೇಕಾಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಇವರ ನಾಮಸ್ಮರಣೆಯ ಶಕ್ತಿಯೊಂದೇ ಸಾಕಾಗುತ್ತೆ. ಆದ್ರೆ ಅದಾಗಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಇಡೀ ಕನ್ನಡ ಚಿತ್ರರಂಗ ದೊಡ್ಡ ಮನೆ ಆಗಬೇಕಾಗಿರುತ್ತೆ. ಅದು ಆಗಲಿ ಅಂತ ಹಾರೈಸ್ತಾ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ನೀವು ಕೇಳಿದ್ದೀರಿ, ನಿಮಗೆಲ್ಲ ನಮಸ್ಕಾರ.